ರಾಯಚೂರಿನ ಸೋಮವಾರಪೇಟೆ ಹಿರೇಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಚಾಮರಸ ಕವಿ ವಿರಚಿತ ಪ್ರಭುಲಿಂಗ ಲೀಲೆಯ ಪ್ರವಚನ ಕಾರ್ಯಕ್ರಮ ಪ್ರಾರಂಭೋತ್ಸವ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಅವರು, ದೇಶದಲ್ಲಿ ಮಠಗಳು, ಧಾರ್ಮಿಕ ಕೇಂದ್ರಗಳು ಪುರಾಣ ಪ್ರವಚನದ ಮೂಲಕ ಸಮಾಜದಲ್ಲಿ ಶಾಂತಿ, ಸಮಾನತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನು ಸಾರುತ್ತಿವೆ. ಸೋಮವಾರಪೇಟೆ ಹಿರೇಮಠದ ಶ್ರೀಗಳು ಭಕ್ತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಇಂತಹ ಶ್ರೀಗಳನ್ನು ಪಡೆದ ಭಕ್ತರೇ ಪುಣ್ಯವಂತರೆಂದು ಹೇಳಿದರು. ಇದು ಒಂದು ತಿಂಗಳ ಪರ್ಯಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಸದ್ಭಕ್ತರಿಗೆಲ್ಲ ನೆಮ್ಮದಿ ಶಾಂತಿ ಸಿಗಲಿಕ್ಕೆ ಒಂದು ದೊಡ್ಡ ಅವಕಾಶ ಅಂತ ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿ ಇಲ್ಲಿರ್ಬೋದು ಮತ್ತು ಹತ್ತಿರದಲ್ಲಿರ್ಬೋದು ಮತ್ತು ವಿವಿಧ ಭಾಗಗಳಲ್ಲಿ ಅವರು ಸಮಾಜಕ್ಕಾಗಿ ಅನೇಕ ಕಾರ್ಯಕ್ರಮಗಳು ಜನಪರವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಇವತ್ತು ಈ ಭಾಗದ ಅಭಿವೃದ್ಧಿ ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡುವಂಥ ಶ್ರೀಗಳವರ ಆಶೀರ್ವಾದ ಮಾರ್ಗದರ್ಶನ ಇದೇ ರೀತಿ ಮುಂದುವರಿಯಲಿದೆ. ಈ ಸಂದರ್ಭದಲ್ಲಿ ನಂತರ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿ ಹಿರೇಮಠ ಅವರು ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟರು. ಇಲ್ಲಿ ಎರಡರ ದೃಶ್ಯ, ಒಂದು ಪ್ರಭು, ಇನ್ನೊಂದು ಮಹಾದೇವಿ. ಪ್ರಭುವಿನ ಜೀವನದ ವೃತ್ತಾಂತವೆಂದರೆ ಪವಾಡರ ಆಗೋರವಲ್ಲ ಇವನ ಬದುಕು. ಚಾಮರಸ ಅಂತಂದ್ರ ಬರೀ ಕವಿಯಲ್ಲ, ಬರೀ ವರಕವಿಯಲ್ಲ, ವಿಜ್ಞಾನದ ಕವಿಯ. ಕಾರ್ಯಕ್ರಮದಲ್ಲಿ ಲಚ್ಚಣ್ಣ ಕುರುಡಿ ಅವರು ಕ್ಲಾರಿಯೋನೆಟ್ ವಾದ್ಯವನ್ನ ಮತ್ತು ಮನೋಹರ್ ಗವಾಯಿಗಳು ಅಂಕ್ಲಿಮಠ ಇವರು ಸಂಗೀತವನ್ನ ಪ್ರಸ್ತುತಪಡಿಸಿದರು. ರಾಮಲಿಂಗಪ್ಪ ಹೂಗಾರ ಅವರು ತಬಲ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಮಠದ ಭಕ್ತರಾದ ಗದ್ವಾಲ್ ವೀರಭದ್ರಪ್ಪ, ಗದ್ವಾಲ್ ನರಸಣ್ಣ, ಅಂತರಗಂಗೆ ವೀರಭದ್ರಪ್ಪ, ವೆಂಕಟಾಪುರ ಷಣ್ಮುಖಪ್ಪ, ದೂತ್ರಬಂಡಿ ಮಲ್ಲಿಕಾರ್ಜುನ್, ರಾಚಯ್ಯ ಸ್ವಾಮಿ, ನಾಗರಾಜ್ ಸರಾಫ್ ಸೇರಿದಂತೆ ಇನ್ನಿತರರು ಇದ್ದರು.